ದ್ವಾರಕೀಶ್ ಪ್ರೊಡಕ್ಷನ್ಸ್ ಅವರ 51ನೇ ಅಮ್ಮ ಐ ಲವ್ ಯು ಚಿತ್ರ ಜೂನ್ 15ರಂದು ರಾಜ್ಯಾದ್ಯಂತ 150 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಚಿತ್ರದ ನಾಯಕ ನಟನಾಗಿ ಚಿರಂಜೀವಿ ಸರ್ಜಾ, ನಾಯಕಿಯಾಗಿ ನಿಶ್ವಿಕಾ ನಾಯ್ಡು ಹಾಗೂ ತಾಯಿ ಪಾತ್ರದಲ್ಲಿ ನಟಿ ಸಿತಾರಾ ನಟಿಸಿದ್ದಾರೆ. ಈ ಚಿತ್ರಕ್ಕೆ ಆ ದಿನಗಳು ಖ್ಯಾತಿಯ KM ಚೈತನ್ಯ ಆಕ್ಷನ್ ಕಟ್ ಹೇಳಿದ್ದಾರೆ. ಸಸಿ ಅವರ ಕತೆ, ಚಿತ್ರಕತೆ, ರಾಜೇಶ್ ಅವರ ಸಂಭಾಷಣೆ ಈ ಚಿತ್ರಕ್ಕಿದೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಕವಿರಾಜ್, ಗೌಸ್ಪೀರ್ ಗೀತ ರಚನೆ ಮಾಡಿದ್ದಾರೆ. ಗುರುಕಿರಣ್ ಅವರು ಸಂಗೀತ ನೀಡಿದ್ದಾರೆ. ಇದು ತಮಿಳಿನ ಪಿಚ್ಚೇಕಾರನ್ ಚಿತ್ರದ ರೀಮೇಕ್ ಆಗಿದೆ. ಇದೊಂದು ಅಮ್ಮ ಮಗನ ಸೂಕ್ಷ್ಮ ಸಂಬಂಧ ಹೊಂದಿರೋ ಚಿತ್ರ. ನಾವು ಒಬ್ಬ ತಾಯಿ ಮಗನಿಗಾಗಿ ಮಾಡಿರೋ ಸ್ಯಾಕ್ರಿಫೈಸ್ ಬಗ್ಗೆ ತುಂಬ ಚಿತ್ರಗಳನ್ನು ನೋಡಿರ್ತೀವಿ. ಬಟ್ ಒಬ್ಬ ಮಗ ತಾಯಿಗಾಗಿ ಏನೆಲ್ಲ ಮಾಡಬಲ್ಲ ಅನ್ನೋದನ್ನು ಈ ಚಿತ್ರದಲ್ಲಿ ನೋಡ್ಬೋದು. ಒಬ್ಬ ಹಣವಂತ ಭಿಕ್ಷುಕನಾಗಿ ತನ್ನ ತಾಯಿಯನ್ನು ಉಳಿಸಿಕೊಳ್ಳೋದೇ ಈ ಚಿತ್ರದ ಕತೆ. ಈ ಚಿತ್ರ ನೋಡಿದಾಗ ತಾಯಿಯಂದಿರು ಮಗ ತಮಗಾಗಿ ಏನೆಲ್ಲ ಮಾಡಿದ್ದಾನೆ ಎನ್ನುವುದು ನೆನೆಸ್ಕೊಂಡ್ರೆ ತನ್ನ ತಾಯಿ ನನಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾಳೆ ಎನ್ನುವುದು ಮತ್ತೊಮ್ಮೆ ಮಗ ಯೋಚಿಸುವಂತಾಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್. ಈ ಚಿತ್ರದ ಮೇಜರ್ ಹೈಲೈಟ್ ಏನು ಅಂದರೆ ಚಿರಂಜೀವಿ ಸರ್ಜಾ ಅವರ ಅಭಿನಯ. ಅವರು ಸರಳವಾಗಿ ಭಿಕ್ಷುಕನ ಪಾತ್ರ ಮತ್ತು ಶ್ರೀಮಂತನ ಪಾತ್ರವನ್ನು ನಿಭಾಯಿಸಿದ್ದಾರೆ. ಫೈಟ್ ದೃಶ್ಯಗಳು, ರೊಮ್ಯಾಂಟಿಕ್ ದೃಶ್ಯಗಳು ಚೆನ್ನಾಗಿ ಮೂಡಿಬಂದಿವೆ. ಚಿತ್ರದಲ್ಲಿ ನಿಶ್ವಿಕಾ ಸಹಜವಾಗಿ ನಟಿಸಿದ್ದಾರೆ. ಸಿತಾರಾ, ಪ್ರಕಾಶ್ ಬೆಳವಾಡಿ, ಚಿಕ್ಕಣ್ಣ ಹೀಗೆ ಎಲ್ಲ ಸಪೋರ್ಟಿಂಗ್ ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಗುರುಕಿರಣ್ ಅವರ ಸಂಗೀತ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಗೂ ಶೇಖರ್ ಚಂದ್ರ ಅವರ ಸಿನಿಮಾಟೋಗ್ರಫಿ ಬಗ್ಗೆ ಕಂಪ್ಲೇಂಟ್ಸೇ ಇಲ್ಲ. ಚಿತ್ರದ ನಿರೂಪಣೆಯನ್ನು ಚೈತನ್ಯ ಅವರು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಫಿಲಮ್ನ ದೊಡ್ಡ ಡ್ರಾಬ್ಯಾಕ್ ಏನು ಅಂದರೆ ಇಮೋಷನಲ್ ಸೀನ್ಸ್ನ ತುಂಬ ಎಕ್ಸಾಜರೇಟ್ ಮಾಡಿದ್ದಾರೆ. ಬಹುಶಃ ಫ್ಯಾಮಿಲಿ ಆಡಿಯನ್ಸ್ಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗಿ ಇಮೋಷನಲ್ ಸೀನ್ಸ್ ಬಗ್ಗೆ ಒತ್ತು ಕೊಟ್ಟಿದ್ದಾರೆ ಅನಿಸುತ್ತೆ. ಅದು ಸ್ವಲ್ಪ ಮಟ್ಟಿಗೆ ಕನೆಕ್ಟ್ ಆಗಲ್ಲ. ಓವರ್ಆಲ್ ಈ ಫಿಲ್ಮ್ ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಅಮ್ಮ ಐ ಲವ್ ಯು ಚಿತ್ರದ ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಈ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.